ಆಲ್ ದಿ ಬೆಸ್ಟ್ ಲೈನ್ ಟಿವಿ. ನಮಸ್ಕಾರ ವೀಕ್ಷಕರೇ, ಲೈನ್ ಟಿವಿಗೆ ಸ್ವಾಗತ. ರಾಜ್ಯದಲ್ಲಿ ಯಾಕೋ ಕರೋನಾ ತನ್ನ ವೇಗವನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದೆಯೇನೋ ಎಂಬ ಸಂದೇಹ ಎಲ್ಲರಲ್ಲೂ ಮೂಡುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ರಾಜಕೀಯ ನಾಯಕರನ್ನು ಕರೋನಾ ಸತಾಯಿಸೋಕೆ ಶುರು ಮಾಡಿದೆ. ನಿನ್ನೆ ತಾನೇ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರಿ ಪದ್ಮಾವತಿ ಮತ್ತು ಮನೆಗೆಲಸದ ಸಿಬ್ಬಂದಿಗಳಿಗೆ ಕರೋನಾ ಇರೋದು ದೃಢಪಟ್ಟಿದ್ದು, ಅದರ ಬೆನ್ನಲ್ಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಕೂಡ ಕರೋನಾ ತಗುಲಿರೋ ಸ್ಫೋಟಕ ವಿಚಾರವೊಂದು ಬಹಿರಂಗವಾಗಿದೆ. ವೀಕ್ಷಕರೇ, ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಕಳೆದ 15 ದಿನಗಳ ಹಿಂದೆ ಮೂತ್ರಕೋಶದ ಸೋಂಕು ಕಾಣಿಸಿಕೊಂಡಿತ್ತು. ನಿನ್ನೆ ರಾತ್ರಿ ಮತ್ತೆ ನೋವು ಹೆಚ್ಚಾಗಿದ್ದರಿಂದ ಮಗ ಡಾಕ್ಟರ್ ಯತೀಂದ್ರ ಅವರ ಸಲಹೆಯ ಮೇರೆಗೆ ಸಿದ್ದರಾಮಯ್ಯನವರನ್ನು ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಇನ್ನು ಸಿದ್ದರಾಮಯ್ಯನವರಿಗೆ ಹೃದಯದ ಸಮಸ್ಯೆ ಕೂಡ ಇದ್ದು, ಕಳೆದ ಡಿಸೆಂಬರ್ನಲ್ಲಿ ಅವರಿಗೆ ಆಯಂಜಿಯೋಪ್ಲಾಸ್ಟ್ ಶಸ್ತ್ರಚಿಕಿತ್ಸೆ ನಡೆಸಲಾಗಿತ್ತು. ವಾಡಿಕೆಯಂತೆ ಸಿದ್ದರಾಮಯ್ಯನವರಿಗೆ ಕರೋನಾ ತಪಾಸಣೆ ನಡೆಸಲಾಗಿದ್ದು, ವರದಿಯಲ್ಲಿ ಕರೋನಾ ಪಾಸಿಟಿವ್ ಎಂದು ದೃಢಪಟ್ಟಿದೆ. ಇನ್ನು ಸಿದ್ದರಾಮಯ್ಯನವರ ಸಂಪರ್ಕದಲ್ಲಿದ್ದವರಿಗೆ ಕ್ವಾರಂಟೈನ್ ಆಗಲು ಮನವಿ ಮಾಡಲಾಗಿದೆ. ಹಾಗೂ ರಾಜಕೀಯ ಬದ್ಧ ವೈರಿಗಳಾದ ಹಾಲಿ ಸಿಎಂ ಯಡಿಯೂರಪ್ಪ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಮಣಿಪಾಲ್ ಆಸ್ಪತ್ರೆಯ ಒಂದೇ ಮಹಡಿಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮಣಿಪಾಲ್ ಆಸ್ಪತ್ರೆಯ 3ನೇ ಮಹಡಿಯ ಎಡಭಾಗದ ವಾರ್ಡ್ನಲ್ಲಿ ಸಿದ್ದರಾಮಯ್ಯನವರಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ. ಅದೇ ಮಹಡಿಯ ಬಲಭಾಗದ ವಾರ್ಡ್ನಲ್ಲಿ ಸಿಎಂ ಯಡಿಯೂರಪ್ಪನವರಿಗೆ ಚಿಕಿತ್ಸೆ ನೀಡಲಾಗುತ್ತಿದ್ದು, ಇಬ್ಬರಿಗೂ ಕೂಡ ವಿಶೇಷ ವಾರ್ಡ್ನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಹಾಗೂ ಅವರಿಗೆ ಬೇಕಾದ ಅಗತ್ಯ ಸೇವೆಗಳನ್ನು ಕೂಡ ನೀಡಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ವೈರಸ್ಗೆ ಬಡವ ಶ್ರೀಮಂತ, ರಾಜಕಾರಣಿ, ನಟ, ಕಾರ್ಮಿಕ ಅನ್ನೋ ಭೇದಭಾವ ಇಲ್ಲ. ಯಾರು ಸುರಕ್ಷತಾ ಕ್ರಮ ತೆಗೆದುಕೊಳ್ಳದೆ ಉಡಾಫೆ ಮಾಡ್ತಾರೋ ಅಂಥವರ ಮೇಲೆ ತಕ್ಷಣ ಆಕ್ರಮಣ ಮಾಡುತ್ತೆ ಅಷ್ಟೇ. ನಮ್ಮ ಆರೋಗ್ಯದ ರಕ್ಷಣೆ ನಮ್ಮ ಹೊಣೆಯಾಗಿರೋದ್ರಿಂದ ಎಲ್ಲರೂ ಜಾಗ್ರತೆ ವಹಿಸಿ. ಹಾಗೂ ಕರೋನಾ ವಿಚಾರದಲ್ಲಿ ನೋಡೋದಾದರೆ ನಮ್ಮ ದೇಶ ಭಾರತ ಅಪಾಯದಲ್ಲಿದೆ. ರಾಜಕೀಯ ಚಾಣಕ್ಯ ಅಮಿತ್ ಶಾ, ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕ ಗಣ್ಯಾತಿ ಗಣ್ಯರನ್ನು ಕರೋನಾ ಕಾಡ್ತಾ ಇದೆ. ಸದ್ಯಕ್ಕೆ ಕರೋನಾ ವೈರಸ್ಗೆ ಯಾವುದೇ ನಿರ್ದಿಷ್ಟವಾದ ಔಷಧಿ ಇಲ್ಲ. ಹಾಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದೊಂದೇ ಕರೋನಾ ಗೆಲ್ಲುವ ಹೆದ್ದಾರಿ. ನಿಮ್ಮ ಆರೋಗ್ಯದ ರಕ್ಷಣೆಗಾಗಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋ ಮಹತ್ವದ ವಿಚಾರಗಳನ್ನು ತಿಳಿದುಕೊಳ್ಳಲು ಲಯನ್ ನ್ಯೂಸ್ ಕನ್ನಡದ ಹೊಚ್ಚ ಹೊಸ ಆ್ಯಪ್ ನಮ್ಮ ಸಂಜೀವಿನಿಯನ್ನು ಗೂಗಲ್ ಪ್ಲೇಸ್ಟೋರ್ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿರೋ ಲಿಂಕ್ ಮೂಲಕ ಡೌನ್ಲೋಡ್ ಮಾಡಿ ಆರೋಗ್ಯದ ಬಗೆಗಿನ ಉತ್ಕೃಷ್ಟ ಮಾಹಿತಿಗಳನ್ನು ಪಡೆದುಕೊಳ್ಳಿ. ನೇರ, ನಿಖರ ಹಾಗೂ ವಸ್ತುನಿಷ್ಠ ವರದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ.